साथियों, पीएम किसान सम्मान निधि, जिसको शॉर्ट में कहते हैं पीएम किसान, इस योजना के माध्यम से 75,000 करोड़ रुपए किसानों के खाते में सीधे पहुंचने वाले हैं। कोई बिचौलिया नहीं, कोई दलाल नहीं। इससे करोड़ों छोटे किसान जिनको कभी सरकारी मदद नहीं मिली, उनको मदद पहुंचने वाली है। किसान सम्मान निधि की किश्त जारी कर दी गई है। पीएम मोदी ने सम्मान निधि की किश्त जारी कर दी है। किसानों के खाते में 19,500 करोड़ रुपए ट्रांसफर किए गए हैं। 9.75 करोड़ किसानों के खाते में भेजे गए हैं पैसे। तो आज किसानों के लिहाज से भी अहम दिन है। प्रधानमंत्री ने किसान सम्मान निधि किश्त जारी कर दी है। आज पीएम मोदी ने देश के 9 करोड़ किसानों के बैंक खाते में 18,000 करोड़ रुपए पहुंचाए। ये दुनिया की सबसे बड़ी कैश ट्रांसफर स्कीम है, जिसके जरिए भारत सरकार किसानों को सीधा फायदा पहुंचाती है। पीएम मोदी ने आज देश के 7 राज्यों के 7 किसानों से बातचीत भी की। देश के 9 करोड़ से ज्यादा किसान परिवारों के बैंक खाते में सीधे एक कंप्यूटर की क्लिक से 18,000 करोड़ रुपए से भी ज्यादा रकम किसानों के बैंक के खाते में जमा। नमस्कार रैत बांधवरे, राज्यद रैत समुदायಕ್ಕೆ ಪ್ರಮುಖವಾದ ಮಾಹಿತಿ ಬಂದಿದ್ದು, ನೀವು ರೈತರಾಗಿದ್ದರೆ ಈ ವಿಡಿಯೋವನ್ನು ಮರೆಯದೆ ಕೊನೆಯವರೆಗೂ ನೋಡಿ। ಹೌದು, ರಾಜ್ಯದ ರೈತರ ಬ್ಯಾಂಕ್ ಖಾತೆಗೆ 4000 ರೂಪಾಯಿ ಹಣ ಜಮಾವಾಗಲಿದ್ದು, ಇನ್ನು ಕೇವಲ ಕೆಲವೇ ದಿನಗಳಲ್ಲಿ ಜಮಾ ಆಗಲಿದೆ। ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ। ಹಾಗಾಗಿ ನೀವು ರೈತರಾಗಿದ್ದರೆ, ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ। ಹೌದು ರೈತ ಮಿತ್ರರೇ, ರಾಜ್ಯದ ರೈತ ಬಾಂಧವರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಬ್ಯಾಂಕ್ ಖಾತೆಗೆ 4000 ರೂಪಾಯಿ ಹಣ ಜಮಾವಾಗಲಿದೆ। ಹೌದು, ನೀವು ಆಗಸ್ಟ್ನಿಂದ ಕಾಯುತ್ತಿರುವ ಈ ಹಣ ನಿಮಗೆ ಇನ್ನು ಕೇವಲ 6 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸೇರಲಿದೆ। ಹೌದು ರೈತ ಮಿತ್ರರೇ, ಅಧಿಕೃತವಾಗಿ ದಿನಾಂಕ ಘೋಷಣೆಯಾಗಿದ್ದು, ನೇರವಾಗಿ ಡಿಬಿಟಿ ವ್ಯವಸ್ಥೆಯ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ 4000 ರೂಪಾಯಿ ಹಣ ಜಮಾವಾಗುತ್ತದೆ। ಈಗಾಗಲೇ ಕೇಂದ್ರ ಸರ್ಕಾರವು ಹಣ ವರ್ಗಾವಣೆ ಮಾಡಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ। ಅಕ್ಟೋಬರ್ 17ರಂದು ದಿಲ್ಲಿಯಲ್ಲಿ ನಡೆಯುವ ಕೃಷಿಕರ ಸಮ್ಮೇಳನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ 10 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗೆ ಒಂದು ಬಟನ್ ಒತ್ತುವ ಮೂಲಕ 4000 ರೂಪಾಯಿ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಿದ್ದಾರೆ। ಇನ್ನೇನು ಕೇವಲ 6 ದಿನಗಳು ಮಾತ್ರ ಬಾಕಿ ಇದ್ದು, ಅಕ್ಟೋಬರ್ 17ರಂದು ಮಧ್ಯಾಹ್ನ 12 ಗಂಟೆಯ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ 4000 ರೂಪಾಯಿ ಹಣ ಜಮಾವಾಗಲಿದೆ। ಇಷ್ಟೇ ಅಲ್ಲದೆ ರಾಜ್ಯ ಸರ್ಕಾರವು ಕೂಡ ತನ್ನ ಕಂತಿನ 2000 ರೂಪಾಯಿ ಹಣವನ್ನು ಜಮಾ ಮಾಡಲು ಸಿದ್ಧತೆ ನಡೆಸಿದೆ। ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕರ್ನಾಟಕ, ಈ ಯೋಜನೆಯ ಮೂಲಕವೂ ಕೂಡ 2000 ರೂಪಾಯಿ ಹಣ ರಾಜ್ಯದ ರೈತರ ಖಾತೆಗೆ ಜಮಾವಾಗಲಿದೆ। ಅತಿ ಶೀಘ್ರದಲ್ಲಿಯೇ ರಾಜ್ಯ ಸರ್ಕಾರವು ತನ್ನ ಕಂತಿನ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಿದೆ। ಹೌದು, ಬಹಳ ದಿನಗಳಿಂದ ನೀವು ಕಾಯುತ್ತಿರುವ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತಿನ ಹಣ ಅಕ್ಟೋಬರ್ 17ನೇ ತಾರೀಕಿನಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಿದ್ದಾರೆ। ಇನ್ನು ಕೇವಲ 6 ದಿನಗಳು ನಿಮ್ಮ ಖಾತೆಗೆ ಹಣ ಜಮಾವಾಗಲಿದೆ। ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು।